ಅದಕ್ಕೋಸ್ಕರ ಇವತ್ತು ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಜಯಂತಿ ಎಂದು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈಗಿರ್ತಕ್ಕಂಥ ಡಿ ಸಿ ಅಕ್ರಮ ಪಾಷ ನಾನು ಮೊದಲಿಂದಲೇ ಹೇಳ್ತಾಯಿದ್ದೆ ಅವರು ಅಕ್ರಮ ಪಾಷ ಅಲ್ಲ ಅಕ್ರಮ ಅಂತ ಅಂತೇಳ್ಬಿಟ್ಟು ಹೇಳ್ತಾ ಇದ್ದೆ ನಾನು ಯಾಕಂದರೆ ಅವ್ರು ಬಂದ ತಕ್ಷಣವೇ ಸ್ವಜನ ಪಕ್ಷಪಾತ ವಿಶ್ವಕರ್ಮ ಯೋಜನೆಯಲ್ಲಿ ಟೈಲರಿಂಗು ಮತ್ತು ಏನು ತರಬೇತಿ ಕೊಡೋಂಥ ಇದಿತ್ತು ಟೈಲರಿಂಗ್ ಆಗಿರ್ಬೋದು ಕಾರ್ಪೆಂಟರ್ ಕೆಲಸಗಳಾಗಿರ್ಬೋದು ಮತ್ತು ಹೂವು ಕಟ್ಟೋಂಥವು ಇರ್ಬೋದು ಇವೆಲ್ಲ ಕೆಲಸಗಳು ಟಿ ವಿ ರಿಪೇರಿ ಮಾಡೋದು ಮೊಬೈಲ್ ರಿಪೇರಿ ಮಾಡೋದು ಈ ಕೆಲಸಗಳೆಲ್ಲ ಇತ್ತು ಅದಕ್ಕೆ ತರಬೇತಿ ಕೊಡೋದಕ್ಕೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಲಕ್ಷಾಂತರ ಜನ ಅರ್ಜಿಗಳು ಹಾಕಿದ್ರೂ ಸ್ವಜನ ಪಕ್ಷಪಾತದಲ್ಲಿ ಅವರು ಇದು ಮಾಡಿ ಮುಖ್ಯಮಂತ್ರಿಗಳು ಬಂದಿದ್ದಾಗ ಸಾವಿರ ಜನ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದರಲ್ಲಿ ಒಂಬೈನೂರ ಐವತ್ತು ಜನ ಒಂದು ಕಮ್ಯುನಿಟಿಗೆ ಸೇರಿದವರು ಅಂತ ಹೇಳಿದಾಗ ನಾನು ಲಿಸ್ಟು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೆ ವಿಶ್ವಕರ್ಮ ಯೋಜನೆಯಲ್ಲಿ ಈ ಥರ ಮಾಡ್ತಾಯಿದ್ದಾರೆ ಅರ್ಜಿಗಳು ಬೇರೆಯವ್ರು ಹಾಕಿಲ್ಲ ಅಂದರೆ ಬೇರೆ ಕಮ್ಯುನಿಟಿ ಅವ್ರು ಹಾಕಿಲ್ಲ ಅಂದರೆ ಪರವಾಗಿಲ್ಲ ಇವರು ಬಂದ ಮೇಲೆ ಮುದುವಾಡಿ ಸ್ಕೂಲ್ ಜಾಗನ ವಕ್ಬೋರ್ಡ್ಗೆ ಸೇರಿಸಿರ್ತಕ್ಕಂಥದು ಲಕ್ಕೂರಲ್ಲಿ ದೇವಸ್ಥಾನದ ಜಾಗ ವಕ್ಬೋರ್ಡ್ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಕ್ಕಂಥದು ಕುಡಿಯನೂರಲ್ಲಿ ಸ್ಮಶಾನದ ಜಾಗನ ವಕ್ಬೋರ್ಡ್ ಆಸ್ತಿ ಅಂತ ಹೇಳ್ಬಿಟ್ಟು ನೋಡಿಸ್ತಾ ಇರ್ತಕ್ಕಂಥದು ನಮ್ಮ ಕೋಲಾರಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಜಾಗನ ಚೌಟ್ರಿ ಪಕ್ಕದಲ್ಲಿರ್ತಕ್ಕಂಥ ಜಾಗನ ಅದು ವಕ್ಬೋರ್ಡ್ ಅಂತೇಬಿಟ್ಟು ಹೇಳಿ ನೋಡಿಸ್ತಾ ಇರ್ತಕ್ಕಂಥವು ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ಇಲ್ಲಿನ ಡಿ ಸಿ ಅವರು ಏನು ವಾಲ್ಮೀಕಿ ಭವನದ ಪಕ್ಕದಲ್ಲಿ ಚೌಟ್ರಿ ಇತ್ತು ಆ ಚೌಟ್ರಿ ಒತ್ತುವರಿ ಆಗಿದೆ ಅಂತೇಳಿ ತೆರವುಗೊಳಿಸಿರ್ತಕ್ಕಂಥದ್ದು ಭಾವಚಿತ್ರಗಳು ನಿಮಗೆಲ್ಲ ಗೊತ್ತು ನೀವೆಲ್ಲ ನೋಡಿದ್ರಿ ಈಗಾಗಲೇ ವಾಲ್ಮೀಕಿ ಸಮಾಜದ ಮುಖಂಡರುಗಳು ನಾವು ಹೋರಾಟ ಮಾಡ್ತೀರಿ ನಮಗೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆಗೆ ಕೋರಿರ್ತಕ್ಕಂಥವು ನಮ್ಮ ಹತ್ರ ದಾಖಲೆಗಳಿದೆ ಅದನ್ನು ಹಿಂದೆ ಇದ್ದಂಥ ಡಿ ಸಿ ಒತ್ತುವರಿನ ತೆರವು ಮಾಡಿಸಿ ಚೌಟ್ರಿ ಅವ್ರನ್ನ ಒತ್ತುವರಿ ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ತೆರವು ಮಾಡಿಸಿರ್ತಕ್ಕಂಥವದ್ದನ್ನು ಈಗ ವಾಲ್ಮೀಕಿ ಜಯಂತಿ ಎಂದು ವಾಲ್ಮೀಕಿ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಅವರೇ ನಿಮ್ಮ ಹಾಕಿರ್ತಕ್ಕಂಥ ಡಿ ಸಿ ಅವರು ಅವರ ಸಮಾಜದ ಚೌಟ್ರಿ ಓನರ್ಗೆ ಪಾರ್ಕಿಂಗ್ ಜಾಗಕ್ಕೋಸ್ಕರ ಕಾಂಪೌಂಡ್ ಹಾಕಿ ಸ್ವಜನ ಪಕ್ಷವಾದದಲ್ಲಿ ಅವರು ನಾನು ಇದೆಯನ್ನು ನಾನು ಒಂದು ಕಮ್ಯುನಿಟಿಗೆ ಮಾತ್ರ ಡಿ ಸಿ ಹೇಳ್ಬಿಟ್ಟು ಹೇಳಿ ನೋಡ್ಸಿರ್ತಕ್ಕಂಥದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಅದಕ್ಕೋಸ್ಕರ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾರ್ಯಾರು ಡಿ ಜೆ ಹಳ್ಳಿ ಕೆ ಜಿ ಹಳ್ಳಿ ಎಲ್ಲಿ ಪೊಲೀಸರ ಮೇಲೆ ಅಲ್ಲೇ ಮಾಡಿದರು ಸ್ಟೇಷನ್ಗೆ ಬೆಂಕಿ ಇಕ್ಕಿದ್ರು ಅವ್ರದೇ ಪಕ್ಷದ ಶಾಸಕರಾದಂಥ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಇಕ್ಕಿದ್ದಾದ್ಮೇಲೆ ಪೊಲೀಸರನ್ನ ಕೊಲೆ ಯತ್ನ ಮಾಡಿದ್ದಾದ ಮೇಲೆ ಅವ್ರನ್ನ ಚುನಾವಣೆಯಲ್ಲಿ ಓಟ್ ಹಾಕ್ಸ್ಕೊಳ್ಳೋದಕ್ಕೋಸ್ಕರ ನೀವು ಓಟ್ ಹಾಕಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ನಾವು ನಿಮಗೆ ಕೇಸನ್ನ ಖುಲಾಸೆ ಮಾಡ್ತೀರಿ ಅಂತ ಹೇಳಿ ಚುನಾವಣೆ ಪ್ರಚಾರದಲ್ಲಿ ಹೋಗಿರ್ತಕ್ಕಂಥದ್ದು ಹುಬ್ಬಳ್ಳಿಯಲ್ಲಿ ನಡೆದಂಥ ಗಲಭೆಯಲ್ಲಿ ಪೊಲೀಸರ ಮೇಲೆ ಕೊಲೆ ಯತ್ನ ಪೊಲೀಸ್ ವಾಹನಗಳಿಗೆ ಬೆಂಕಿಕ್ಕಿರ್ತಕ್ಕಂಥವು ಕಲ್ಲೊಡೆದಿರ್ತಕ್ಕಂಥವು ಸರ್ಕಾರಿ ಸ್ವತ್ತುಗಳನ್ನು ಧ್ವಂಸ ಮಾಡಿರ್ತಕ್ಕಂಥವು ಇದನ್ನ ಇವೆಲ್ಲ ಮಾಡಿರ್ತಕ್ಕಂಥವರು ಎನ್ ಐ ಎ ಇದರಲ್ಲಿ ಅವ್ರ ಮೇಲೆ ಕೇಸಿದ್ರೂ ಅವರು ಜೈಲಲ್ಲಿದ್ರೂ ಸಿದ್ದರಾಮಯ್ಯನವ್ರ ಸರ್ಕಾರ ಕ್ಯಾಬಿನೆಟಲ್ಲಿ ಈ ಡಿ ಜೆ ಹಳ್ಳಿ ಕೆ ಜಿ ಎಳ್ಳಿ ಇರ್ಬೋದು ಅದೇ ಥರ ಸುಮಾರು ಕೇಸುಗಳನ್ನು ಅವರು ಯಾರ್ಯಾರು ಅಪರಾಧಿಗಳಿದ್ದಾರೆ ಅವ್ರ ನಿರಪರಾಧಿಗಳು ಅಮಾಯಕರು ಅವ್ರನ್ನ ಕೇಸಿಂದ ಖುಲಾಸೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ತೀರ್ಮಾನ ತಗೊಂಡಿರ್ತಕ್ಕಂಥವ್ರು ನೋಡಿದರೆ ಇವರು ಓಟ್ಗೋಸ್ಕರ ದೇಶನ ಮಾರೋದಕ್ಕೂ ಹಿಂದೆ ನೋಡಲ್ಲ ಆ ಮಟ್ಟಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಕರ್ನಾಟಕ ರಾಜ್ಯದಲ್ಲಿ ಜನ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಮತ್ತು ಹಿಂದೂ ವಿರೋಧಿ ಕಾರ್ಯಕ್ರಮಗಳಲ್ಲಿ ಯಾರ್ಯಾರು ತೊಡಗಿದ್ದಾರೆ ಅವರು ಪರವಾಗಿ ಅವ್ರಿಗೆ ಆಸರೆಯಾಗಿ ನಿಂತಿದೆ ಅಂತೇಳಿ ಮೇಲ್ನೋಟಕ್ಕೆ ಸಾಬೀತಾಗಿದೆ ಅದಕ್ಕೋಸ್ಕರ ನಾವು ಹೇಳೋದಿಷ್ಟೇ ಇವತ್ತು ಬಿಜಾಪುರದಲ್ಲಿ ನಮ್ಮ ಯತ್ನಾಳ್ವ್ ಇರ್ಬೋದು ಸಿ ಟಿ ರವಿಯವ್ರಿರ್ಬೋದು ಅನೇಕ ಮುಖಂಡರುಗಳು ಅಲ್ಲಿ ನೂರಾರು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಪರ್ಚೇಸ್ ಮಾಡಿ ಅವ್ರ ತಂದೆ ಮುತ್ತಾದ್ಮೆ ಕಾಲದಿಂದನೂ ಅವ್ರಿಗೆ ಬಂದಿರತಕ್ಕಂಥ ಸ್ವಯಾರ್ಜಿತ ಆಸ್ತಿಗಳನ್ನು ವಕ್ಬೋರ್ಡ್ಗೆ ಸೇರಿಸ್ಬೇಕು ಹತ್ತು ಸಾವಿರ ಎಕರೆಯನ್ನು ಅಂತೇಳ್ಬಿಟ್ಟು ಹೇಳಿ ಈ ವಕ್ಬೋರ್ಡ್ನ ಸಚಿವರಾದಂಥ ಜಮೀರ್ ಅಹಮ್ಮದವರು ಒಂದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ದೇಶ ನಮ್ಮದು ಹಿಂದೂಸ್ತಾನ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಆಸ್ತಿನೂ ನಮ್ಮದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಮ್ಯುನಿಟಿ ಮೇಲೆ ನಿಮ್ಗೆ ಅಷ್ಟೊಂದು ಪ್ರೇಮ ಬಂದು ಇದಾದರೆ ಈ ರಾಜ್ಯದಲ್ಲಿ ಎಷ್ಟು ಕಮ್ಯುನಿಟಿಗಳಿದೆ ಗೌಡ್ರಿದ್ದಾರೆ ವಕಲಗಿರ್ ಇದಾರೆ ನಾಯಕರು ಇದ್ದಾರೆ ಎಸ್ ಸಿಗಳಿದ್ದಾರೆ ಎಸ್ ಟಿಗಳಿದ್ದಾರೆ ಗೊಲ್ರು ಇದ್ದಾರೆ ಕುರುಬ್ರಿದ್ದಾರೆ ಬ್ರಾಹ್ಮಣರು ಇದ್ದಾರೆ ಲಿಂಗಾಯತರು ಇದ್ದಾರೆ ಪ್ರತಿಯೊಂದು ಕಮ್ಯುನಿಟಿಗಳು ನೂರಾರು ಜಾತಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಇಷ್ಟು ಎಕರೆ ಕೊಡ್ತೀರಿ ನೀವು ನಾನು ಅಕ್ರಮ ಪಾಶ್ ಅವ್ರಿಗೂ ಕೇಳ್ತೀನಿ ವಕ್ಬೋರ್ಡ್ಗೆ ನೀವು ಮುದುವಾಡಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ ಇರ್ತಕ್ಕಂಥ ಜಾಗನ ನೀವು ವಕ್ಬೋರ್ಡ್ಗೆ ಸೇರಿಸ್ತೀರಿ ನಗರಸಭೆ ಒಳಪಟ್ಟಿಲ್ದೇ ಇರತಕ್ಕ ಇದನ್ನ ಏನು ನಮ್ಮ ಅಂತರ್ಗಂಗ ಜಾಗದಲ್ಲಿ ನೀವು ಮಸೀದಿ ಜಾಗವನ್ನ ನೀವು ನಗರಸಭೆಯಲ್ಲಿ ಖಾತೆ ಮಾಡ್ತೀರಿ ಹಂಗಿರ್ಬೇಕಾದ್ರೆ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಮಶಾಣದ ಜಾಗ ನೀವು ಅಕ್ಬೋರ್ಡ್ಗೆ ಸೇರಿಸ್ತೀರಿ ಶ್ರೀನಿವಾಸಪುರದಲ್ಲಿ ಮಶಾಣದ ಜಾಗ ನೀವು ವಕ್ಬೋರ್ಡ್ ಆಸ್ತಿ ಅಂತ ಹೇಳಿ ನೋಡಿಸ್ತೀರಿ ಅಂದ್ರೆ ನೀವು ಡಿ ಸಿ ಆಗಿರೋದಕ್ಕೆ ಈ ಕೋಲಾರಲ್ಲಿ ನಾಲಾಯಕ್ಕು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸಿದ್ದರಾಮಯ್ಯ ಹೇಳ್ತೀನಿ ಈ ಮೂಲಕ ನಾವು ರಾಜ್ಪಾಲರಿಗೂ ಮನೆ ಮಾಡ್ತೀರಿ ಈ ಕೋಲಾರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಅಕ್ರಮ ಅವರು ಸ್ವಜನ ಪಕ್ಷಪಾತದಲ್ಲಿ ಇದು ಮಾಡಿ ನಮ್ಮ ವಾಲ್ಮೀಕಿ ಸಮಾಜದ ಜನರಿಗೆ ಮೋಸ ಮಾಡಿರ್ತಕ್ಕಂಥವು ಹಿಂದೆ ಡಿ ಸಿ ತೆರವುಗೊಳಿಸಿರ್ತಕ್ಕಂಥದ್ದನ್ನು ಮತ್ತೆ ಕಾಂಪೌಂಡ್ ಹಾಕಿ ಅವ್ರನ್ನ ಅದರಲ್ಲಿ ಪಾರ್ಕಿಂಗ್ ಜಾಗ ಕೊಟ್ಟಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ಕೂಡಲೇ ಈ ಡಿ ಸಿ ಅವ್ರನ್ನ ವಜಾ ಮಾಡಬೇಕು ಇಲ್ಲಾಂದ್ರೆ ವಾಪಸ್ ತಗೊಂಬೇಕು ಹೇಳಿ ನಾನು ಈ ಮೂಲಕ ಕಾಂಗ್ರೆಸ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೆ ಮತ್ತು ರಾಜ್ಯಪಾಲರಿಗೆ ನಾನು ಈ ಮೂಲಕ ನಮ್ಮ ಕೋಲಾರ ಜಿಲ್ಲೆ ಜನತೆ ಪರವಾಗಿ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾರೆ ಯಾರ್ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಯಾರ್ಯಾರು ಕಾನೂನು ರೀತಿಯಲ್ಲಿ ಸಂವಿಧಾನಕವಾಗಿ ರಾಷ್ಟ್ರಪತಿ ರಾಜ್ಯಪಾಲರಿಗೆ ಇರ್ತಕ್ಕಂಥ ಏನು ಅವ್ರದು ಅವ್ರಿಗಿರ್ತಕ್ಕಂಥ ಏನು ರೈಟ್ಸ್ನ ಹಕ್ಕನ್ನು ಉಪಯೋಗಿಸ್ಕೊಂಡು ಸಾರ್ವಜನಿಕರು ಒಂದ್ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ತಕ್ ಅರ್ಜಿಗಳನ್ನು ಕೊಟ್ಟಾದ ಮೇಲೆ ಅದನ್ನು ಕಾನೂನು ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿ ಆದೇಶ ಮಾಡಿದಾಗ ಅವರು ರಾಜ್ಯಪಾಲರು ಮನೆ ನುಗ್ತೀರಿ ಬಾಂಗ್ಲಾದೇಶಲ್ಲಿ ಯಾವ ಥರ ಆಗಿದೆಯೋ ಆ ಥರ ಮನೆ ನುಗ್ಗಿ ಈಚೆ ಕಡೆ ಎಳ್ಕೊಂಬತ್ತೀರಿ ಕಲ್ಲಲ್ಲಿ ಹೊಡಿತೀರಿ ಅಂತ ಹೇಳ್ತಾ ಇರ್ತಕ್ಕಂಥ ಅವ್ರದೇ ಪಕ್ಷದ ಐವಾನ್ ಡಿಸೋಜ ಇಂಥವ್ರನ್ನ ಇಟ್ಕೊಂಡು ಈ ಕಾಂಗ್ರೆಸ್ ಪಕ್ಷದವರು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಜನಾಂಗವನ್ನು ವಿರೋಧ ಪಟ್ಕೊಂಡು ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯನವರು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ವಾಲ್ಮೀಕಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ನಾವು ಅದು ಮಾಡಿದ್ದೀರಿ ಇದು ಮಾಡಿದ್ದೀರಿ ಹೇಳ್ಬಿಟ್ಟು ಏನು ಹೇಳಿ ಇವತ್ತು ಜಾಹೀರಾತುಗಳನ್ನು ಕೊಡ್ತಾ ಇದ್ದಾರೆ ನೀವು ಜಾಹೀರಾತುಗಳನ್ನು ಕೊಡೋದಕ್ಕೆ ಕರ್ನಾಟಕ ರಾಜ್ಯದ ಏನು ತೆರಿಗೆ ಹಣ ಇದೆ ಹಣವನ್ನು ನೀವು ಹೆಚ್ಚಿಗೆ ಖರ್ಚು ಮಾಡ್ತಾಯಿದ್ದೀರಿ ನಿಮ್ದು ಅಭಿವೃದ್ಧಿ ಕೆಲಸ ಏನೂ ಇಲ್ಲ ಯಾವುದೇ ಗ್ರಾಮಗಳಲ್ಲಿ ಹೋದ್ರೂ ಇವತ್ತು ಬೆಂಗಳೂರು ಯಾವ ರೀತಿ ಆಗಿದೆ ಇಡೀ ವಿಶ್ವದಲ್ಲಿ ಬೆಂಗಳೂರನ್ನು ನೋಡಿ ಸುಂದರವಾದ ನಗರಿ ಹೇಳ್ಬಿಟ್ಟು ಹೇಳ್ತಾ ಇದ್ದಂಥವ್ದು ಇವತ್ತು ಯಾವ ಥರ ಬ್ರ್ಯಾಂಡ್ ಬೆಂಗಳೂರು ಅಂತೇಳ್ಬಿಟ್ಟು ಹೇಳ್ತಕ್ಕಂಥದ್ದು ಇವತ್ತು ಬ್ಯಾಂಡ್ ಬೆಂಗಳೂರನ್ನು ಲೆಕ್ಕಾಚಾರಕ್ಕೆ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಇದು ಅದಕ್ಕೋಸ್ಕರ ಇವತ್ತು ಯಾರು ಹೋಟೆಲ್ ಮೇಲೆ ಯಾರಾದರೂ ಬಾಂಬ್ ಹಾಕಿದರೆ ಅದೇನೋ ಅವ್ರದ್ದೇನೋ ಏನೋ ಇದಿತ್ತು ಅಂತ ಹೇಳ್ತೀರಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿ ಒಂದು ರಾಜ್ಯಸಭಾ ಮೆಂಬರ್ ಜೊತೆಲಿ ಬಂದಿರತಕ್ಕಂಥವ್ರ ಅವರ ಚೇಲಾಗಳು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತೇಳಿದ್ರೇನೋ ಅವರು ಅಮಾಯಕರು ಹೇಳ್ಬಿಟ್ಟು ಹೇಳ್ತೀರಿ ಪೊಲೀಸರ ಮೇಲೆ ಕೊಲೆ ಯತ್ನ ಮಾಡಿ ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ಮಾಡಿ ಪೊಲೀಸ್ ವಾಹನಗಳನ್ನು ಜಖಮ್ ಮಾಡ್ದಂಥವ್ರಿಗೆ ಪೊಲೀಸರು ನೀವು ರಕ್ಷಣೆ ಇಲ್ಲದೆ ನೀವು ಪೊಲೀಸರ ವಿರುದ್ಧವಾಗಿ ನೀವು ಅವ್ರ ಮೇಲೆ ಏನು ಕೇಸ್ ಹಾಕಿದ್ರೆ ಅವ್ರ ಹೇಳಿ ನೀವು ಹೇಳ್ತಾ ಇದ್ದೀರಿ ಇದನ್ನೆಲ್ಲ ನೋಡಿದಾಗ ನೀವು ಇಡೀ ದೇಶದಲ್ಲಿ ಮೊನ್ನೆ ನಡೆದಂಥ ಚುನಾವಣೆ ಹರಿಯಾಣ ಇರ್ಬೋದು ಜಮ್ಮು ಕಾಶ್ಮೀರ ಇರ್ಬೋದು ಏನು ನೀವು ಮೇಲೇ ತೇಳ್ತಾ ಇದ್ದೀರಿ ಎಲ್ಲ ನಮ್ಮ ಕೋಟ ಹಾಕ್ಬಿಡ್ತಾರೆ ಅಂತೇಳಿ ಅಲ್ಲಿ ನಿಮ್ಮನ್ನು ತಿರಸ್ಕಾರ ಮಾಡಿರ್ತಕ್ಕಂಥವ್ರು ನೋಡಿದರೆ ಭಾರತದಿಂದ ಕಾಂಗ್ರೆಸ್ ಮುಕ್ತ ಭಾರತ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಅದಕ್ಕೋಸ್ಕರ ಇವತ್ತು ಕೋಲಾರಲ್ಲೇನು ವಾಲ್ಮೀಕಿ ಸಮಾಜದ ನಾಯಕ ಸಂಘಟನೆಗಳವರು ಒಕ್ಕೂಟ ಇವತ್ತೇನು ಹೋರಾಟ ಮಾಡ್ತೀರಿ ಅಂತೇಳಿದರೆ ನಾವು ಬೇಷರಾದ ಬೆಂಬಲ ಅವ್ರಿಗೆ ಕೊಡ್ತೀರಿ ನಾವು ಅವ್ರ ಜೊತೇಲಿ ಸೇರಿಕೊಂಡು ಆ ಜನಾಂಗಕ್ಕೆ ಮತ್ತು ಆ ವಾಲ್ಮೀಕಿ ಭವನಕ್ಕಾಗಿರ್ತಕ್ಕಂಥ ಅನ್ಯಾಯನ ಸರಿ ಮಾಡಿಸೋವರೆಗೂ ನಾವು ನಿರಂತರವಾಗಿ ಅವ್ರ ಜೊತೇಲಿ ಸೇರಿಕೊಂಡು ನಾವು ಹೋರಾಟ ನಾವೆಲ್ಲ ಸೇರಿ ಮಾಡ್ತೀರಿ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪೊಲೀಸರಿಗೆ ರಕ್ಷಣೆ ಇಲ್ಲ ಪೊಲೀಸರು ಲಂಚ ಇನ್ನೊಂದು ಮತ್ತೊಂದು ಅಂತ ತಗೊಂಡು ಎಮ್ ಎಲ್ ಎಗಳು ಟನ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಪೊಲೀಸರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ತಾಲೂಕಿಂದ ಹಿಡ್ದು ಎಲ್ಲ ತಾಲೂಕುಗಳಲ್ಲೂ ಇವತ್ತು ಎಸ್ ಸಿ ಅಟ್ರಾಸಿಟಿ ಕೇಸ್ಗಳು ಜಾಸ್ತಿ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬೇಕಂತ ಉದ್ದೇಶಪೂರ್ವಕವಾಗಿ ಇವನ್ನೆಲ್ಲ ಮಾಡಿ ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಯಾರೇ ಅಮಾಯಕರಿದ್ದಾರು ಅವ್ರನ್ನ ಎದುರಿಸಿ ಬೆದರಿಸಿ ಹಾಕಿಸಿ ಅವ್ರನ್ನ ಭಯಪಡಿಸೋ ಕೆಲಸಗಳನ್ನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದಾರೆ ಅದಕ್ಕೋಸ್ಕರ ಇಂಥ ಡಿ ಸಿ ಅವರು ಕೋಲಾರಗೆ ಬೇಕಾಗಿಲ್ಲ ಕೂಡಲೇ ಅವ್ರನ್ನ ಅಮಾನತ್ ಮಾಡಬೇಕು ಇಲ್ಲಾಂದರೆ ಅವ್ರ ಮೇಲೆ ತನಿಖೆ ಮಾಡಬೇಕು ಹಿಂದೆ ಅವರ ಕಾರ್ಮಿಕ ಇಲಾಖೆಯಲ್ಲಿ ಇದ್ದಾಗ ಬೇಕಾದಷ್ಟು ಅವ್ಯವಹಾರಗಳು ಮಾಡಿರ್ತಕ್ಕಂಥವ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ವಿಷಯ ನಮ್ಮ ಕೋಲಾರ ಜಿಲ್ಲೆಗೆ ಬಂದಿದ್ದಾದ ಮೇಲೆ ಅವರು ಬೆಂಗಳೂರಿಂದ ಕಾಂಟ್ರಾಕ್ಟ್ರುಗಳನ್ನು ಕರ್ಕೊಂಬಂದು ಬೆಂಗಳೂರಿಂದ ಕಾಂಟ್ರಾಕ್ಟ್ರುಗಳನ್ನು ಕರ್ಕೊಂಬಂದು ಏನು ನಮ್ಮ ಮೈನಿಂಗ್ ಇದಿರ್ಬೋದು ನಮ್ಮ ಸಿ ಎಸ್ ಆರ್ ಫಂಡ್ ಇರ್ಬೋದು ಅದನ್ನು ಸ್ವಜನ ಪಕ್ಷಪಾತ ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಯಾರ್ಯಾರು ಬೇಕೋ ಆ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಕೊಟ್ಟು ಕೆಲಸ ಮಾಡಿಸ್ತಾ ಇರತಕ್ಕಂಥವು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇಂಥ ಡಿ ಸಿ ನಮಗೆ ಬೇಕಾಗಿಲ್ಲ ಹಿಂದೆ ಇದ್ರೊಬ್ಬರು ಡಿ ಸಿ ಅವರು ಅವ್ರ ಹೆಸರು ಮಂಜುನಾಥ್ ಜಮೀರ್ ಪಾಷಾ ಅಂತಿದ್ರು ಅವರು ಇದೇ ಥರ ಡಿ ಸಿ ಆಗಿ ಬಂದು ನೆಕ್ಸ್ಟ್ ನಾನು ಎಮ್ ಎಲ್ ಎ ಆಗಬೇಕು ಕೋಲಾರಲ್ಲಿ ಅಂತೇಳ್ಬಿಟ್ಟು ಹೇಳಿ ಅವ್ರು ಯಾವ ರೀತಿ ದಾರಿ ಹಿಡಿದಿದ್ರು ಅದೇ ರೀತಿಯಲ್ಲಿ ಈ ಅಕ್ರಮ್ ಪಾಷನು ಎಮ್ ಎಲ್ ಎ ಆಗಬೇಕು ಕೋಲಾರಲ್ಲಿ ಅಂತ ಹೇಳ್ಬಿಟ್ಟು ಏನೋ ತಿಳ್ಕೊಂಡು ಇದನ್ನೆಲ್ಲ ಇದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಅಕ್ರಮ್ ಪಾಷ ನೀವಿರೋದು ಈ ಭಾರತ ದೇಶದಲ್ಲಿ ಈ ಭಾರತ ದೇಶದಲ್ಲಿ ಸಂವಿಧಾನ ಎಲ್ಲರಿಗೂ ಏನು ನೀವು ಒಂದು ಕಮ್ಯುನಿಟಿನ ಫೇವರ್ ಮಾಡೋಂಥವ್ದಾದರೆ ನೀವು ಇಲ್ಲಿರೋಕಕ್ಕೆ ನಾಲಾಯಕು ನೀವೆಲ್ಲಾದರೂ ಹೋಗಿ ಬೇರೆ ಕಡೆ ನೀವು ಜೀವನ ಮಾಡೋದಕ್ಕೆ ರೆಡಿಯಾಗಿ ಅದಕ್ಕೋಸ್ಕರ ಇಂಥ ಡಿ ಸಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಮಾರಕ ಅನ್ನೋ ಅನ್ನೋದ್ರ ಮುಖಾಂತರ ಹೇಳ್ತಾ ಇವತ್ತೇನು ವಾಲ್ಮೀಕಿ ಜಯಂತಿಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಮಾಡಿರ್ತಕ್ಕಂಥ ಏನು ಅವಮಾನ ಅನ್ಯಾಯ ಇದೆ ಆ ಬಂದು ವಿಷಯದಲ್ಲಿ ಇದನ್ನು ಕಂಡಿಸಿ ಇವತ್ತು ವಾಲ್ಮೀಕಿ ಹೆಸರು ಹೇಳೋದಕ್ಕೂ ಈ ಕಾಂಗ್ರೆಸ್ ಅವ್ರ ನಾಲಾಯಕು ಅಂತೇಳ್ಬಿಟ್ಟು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ